ನಮಸ್ಕಾರ. ಈ ವಿಡಿಯೋದಲ್ಲಿ ವೈಟ್ ಜರ್ಮನ್ ಶಪರ್ಡ್ ಮತ್ತು ಪೀಪಲ್ ಜರ್ಮನ್ ಶಪರ್ಡ್ಗಳ ಬಗ್ಗೆ ತಿಳಿಯೋಣ. ಇವೆರಡರ ಬಗ್ಗೆ ತಿಳಿಯುವ ಪೂರ್ವದಲ್ಲಿ ನೀವು ಜರ್ಮನ್ ಶಪರ್ಡ್ಗಳ ಇತಿಹಾಸ ತಿಳಿಯುವುದು ಅಗತ್ಯವಾಗಿದ್ದು ಅವು ಒಂದಕ್ಕೊಂದು ಪೂರಕವಾಗಿವೆ. ನಾಯಿ ತಳಿಗಳನ್ನು ಪ್ರಮಾಣೀಕರಿಸುವ ಉದ್ದೇಶದಿಂದ 1891 ಜರ್ಮನಿಯಲ್ಲಿ ಪಿಲ್ಯಾಕ್ಸ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ನಂತರದ ದಿನಗಳಲ್ಲಿ ಯಶಸ್ಸು ಕಾಣದ ಈ ಸಂಸ್ಥೆಯನ್ನು 1894 ವಿಸರ್ಜಿಸಲಾಯಿತು. ಆದರೂ ಕೂಡ ಅದರ ಸದಸ್ಯರು ಆ ಸಂಸ್ಥೆಯ ಸಿದ್ಧಾಂತಗಳನ್ನು ಅನುಷ್ಠಾನಕ್ಕೆ ತರಲು ಉತ್ಸುಕರಾಗಿದ್ದರು. 1899 ಕ್ಯಾಪ್ಟನ್ ಮ್ಯಾಕ್ಸ್ ವ್ಯಾನ್ ಸ್ಟೆಫಾನಿಡ್ಜ್ ಶ್ವಾನ ಪ್ರದರ್ಶನವೊಂದರಲ್ಲಿ ಭಾಗಿಯಾಗಿದ್ದ. ಈ ವೇಳೆ ಎಕ್ಟರ್ಲಿಂಕ್ ಶ್ರಿನ್ ಎಂಬ ಶಪರ್ಡ್ ನಾಯಿಯೊಂದನ್ನು ಪ್ರದರ್ಶಿಸಲಾಯಿತು. ಆ ನಾಯಿಯ ಜಾಣ್ಮೆ, ಶಕ್ತಿ ಮತ್ತು ವಿಧೇಯತೆಗೆ ಮೆಚ್ಚಿದ ಮ್ಯಾಕ್ಸ್ ವ್ಯಾನ್ ಆ ಕಾಲಕ್ಕೆ 200 ಜರ್ಮನ್ ಗೋಲ್ಡ್ ಮಾರ್ಕ್ಸ್ ಹಣವನ್ನು ಕೊಟ್ಟು ಅದನ್ನು ಖರೀದಿಸಿದ್ದ. ಆ ನಾಯಿಯ ಹೆಸರನ್ನು ವರಾಂಡ್ ವಾನ್ ಕ್ರಾಫ್ರಾತ್ ಎಂದು ಬದಲಿಸಿ ಆ ನಾಯಿಯನ್ನು ಹೊಸತಳಿ ನೋಂದಣಿಯಲ್ಲಿ ನೋಂದಾಯಿಸಿದ. ಜರ್ಮನಿಯಲ್ಲಿ ಸೊಸೈಟಿ ಫಾರ್ ದ ಜರ್ಮನ್ ಶಪರ್ಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸ್ಥಳೀಯ ಶಪರ್ಡ್ ಹೆಣ್ಣು ನಾಯಿಗಳು ಮತ್ತು ವರಾಂಡ್ ವಾನ್ ಗ್ರಾಫ್ರಾತ್ನ ಮಧ್ಯೆ ಕ್ರಾಸ್ ಮಾಡಿಸಿ ಜರ್ಮನ್ ಶಪರ್ಡ್ ನಾಯಿಗಳನ್ನು ಸೃಷ್ಟಿಸಿದ. ಆದ್ದರಿಂದ ಮ್ಯಾಕ್ಸ್ ವ್ಯಾನ್ ಸ್ಟೆಫಾನಿಡ್ಜ್ರನ್ನು ಜರ್ಮನ್ ಶಪರ್ಡ್ನ ಪಿತಾಮಹ ಎನ್ನಲಾಗುತ್ತದೆ. ಮ್ಯಾಕ್ಸ್ ವ್ಯಾನ್ ಸೃಷ್ಟಿಸಿದ ಆರಂಭಿಕ ಜರ್ಮನ್ ಶಪರ್ಡ್ಗಳ ಟಾಪ್ ಲೈನ್ ಇಂದಿನ ಜರ್ಮನ್ ಶಪರ್ಡ್ಗಳಂತೆಯೇ ಸ್ಲೋಪ್ ಆಗಿರಲಿಲ್ಲ. ಆದರೆ ನಂತರದ ದಿನಗಳಲ್ಲಿ ಸ್ಲೋಪ್ ಟಾಪ್ ಲೈನ್ಗೆ ಒತ್ತು ಕೊಟ್ಟು ಬೆಳೆಸಿದ್ದರಿಂದ ಇಂದಿನ ಜರ್ಮನ್ ಶಪರ್ಡ್ಗಳು ಇಳಿಜಾರಾದ ಟಾಪ್ ಲೈನನ್ನು ಹೊಂದಿವೆ. ವಿಪರ್ಯಾಸ ಎಂದರೆ ಈ ಬಗೆಯ ಸ್ಲೋಪ್ ಟಾಪ್ ಲೈನ್ಗಳೇ ಅವುಗಳ ಇಂಗಾಲು ಮತ್ತು ಸೊಂಟ ದುರ್ಬಲಗೊಳ್ಳಲು ಕಾರಣವಾಗಿವೆ. ವರಾಂಡ್ ವಾನ್ January 1, 1895 to 1899 ಜೀವಿಸಿತ್ತು. ಈ ಅವಧಿಯಲ್ಲಿ ಅದು ಶ್ವಾಬೆನ್, ಪೈಲೆಟ್, ಎಂಜ್ವಾನ್ ಸ್ಟಾರ್ಕೆನ್ಬರ್ಗ್, ಬಿಯೋವಾಲ್ಫ್ನಂತಹ ಪ್ರಮುಖ ಸ್ಟಡ್ ಡಾಗ್ಗಳ ತಂದೆಯಾಗಿತ್ತು. ಈ ನಾಲ್ಕು ನಾಯಿಗಳೇ ಇಂದಿನ ಎಲ್ಲ ಜರ್ಮನ್ ಶಪರ್ಡ್ಗಳ ಪೂರ್ವಜರಾಗಿದ್ದಾರೆ. ಓಕೆ, ಇದಿಷ್ಟು ಒತ್ತಟ್ಟಿಗಿರಲಿ. ಈಗ ವೈಟ್ ಜರ್ಮನ್ ಶಪರ್ಡ್ಗಳ ಬಗ್ಗೆ ನೋಡೋಣ. ಕೆಲವು ಜರ್ಮನ್ ಶಪರ್ಡ್ಗಳು ದೇಹವಿಡೀ ಶ್ವೇತವರ್ಣವನ್ನು ಹೊಂದಿರುತ್ತವೆ. ಕಾರಣ ಅವುಗಳ ಜೀನ್ನಲ್ಲಿನ ಇಂಜರತ್ಯವೇ ಕಾರಣವಾಗಿದೆ. ಏಕೆಂದರೆ ಆಧುನಿಕ ಜರ್ಮನ್ ಶಪರ್ಡ್ಗಳ ಪೂರ್ವಜ ಎಂದು ಹೇಳಲಾಗುವ ವರಾಂಡ್ ವಾನ್ ಗ್ರಾಫ್ರಾತ್ನ ಅಜ್ಜ ಗ್ರಿಫ್ ಒಂದು ಬಿಳಿ ಬಣ್ಣದ ಜಾನುವಾರು ರಕ್ಷಕ ನಾಯಿಯಾಗಿತ್ತು ಎಂಬುದು ಇಲ್ಲಿ ಉಲ್ಲೇಖನೀಯ. ಜೊತೆಗೆ 1882 ಹಿಂದೆಯೇ ಯುರೋಪ್ನಲ್ಲಿ ಆಧುನಿಕ ಜರ್ಮನ್ ಶಪರ್ಡ್ಗಳನ್ನು ಹೋಲುವ ಬಿಳಿ ಬಣ್ಣದ ಹರ್ಡಿಂಗ್ ಡಾಗ್ಗಳಿದ್ದವು ಎಂಬುದಕ್ಕೆ ಸಾಕಷ್ಟು ಆಧಾರಗಳಿವೆ. ಈ ರೀತಿ ಅವುಗಳ ಪೂರ್ವಜ ಪ್ರಾಣಿಗಳು ಬಿಳಿ ಬಣ್ಣ ಹೊಂದಿದ್ದರ ಹಿನ್ನೆಲೆ ಅವುಗಳಲ್ಲಿನ ಮೆಲನೋಕಾರ್ಟಿನ್ 1 ರಿಸೆಪ್ಟರ್ ಜೀನ್ನಲ್ಲಿನ ಇಂಜರಿತವು GST ಬಿಳಿ ಬಣ್ಣಕ್ಕೆ ಕಾರಣವಾಗಿದೆ. ಆರಂಭಿಕವಾಗಿ ಬಿಳಿ ಬಣ್ಣದ ನಾಯಿಗಳನ್ನು GST ಒಂದು ಬಗೆಯ ಬಣ್ಣವೆಂದು ಪರಿಗಣಿಸಲಾಗುತ್ತಿತ್ತು. 1930 ನಂತರ ಅದನ್ನು ದೋಷವೆಂದು ಪರಿಗಣಿಸಲಾಯಿತು. 1999 ಯುನೈಟೆಡ್ ಕೆನಲ್ ಕ್ಲಬ್ ಮತ್ತು ಇತರೆ ಕೆಲವು ಕೆನಲ್ ಕ್ಲಬ್ಗಳು ಇವುಗಳನ್ನು ಅಮೆರಿಕನ್ ವೈಟ್ ಶಪರ್ಡ್ ಅಥವಾ ವೈಟ್ ಕೆನಡಿಯನ್ ಶಪರ್ಡ್ ಎಂಬ ಹೆಸರಿನಡಿ ಪ್ರತ್ಯೇಕ ತಳಿಗಳೆಂದು ಗುರುತಿಸುತ್ತಿವೆ. ಸ್ಟ್ಯಾಂಡರ್ಡ್ GST ಮತ್ತು ವೈಟ್ GST ಒಂದೇ ತಳಿಗಳು ಎಂಬುದಕ್ಕೆ ಅವೆರಡರಲ್ಲೂ ಕಂಡುಬರುವ ಏಕರೂಪದ ಸಾಮ್ಯತೆಗಳು ಎಂದರೆ, ಒಂದನೆಯದಾಗಿ ಅವೆರಡು ಒಂದೇ ತರನಾದ ಎತ್ತರ ತೂಕವನ್ನು ಹೊಂದಿರುತ್ತವೆ. ಎರಡನೆಯದಾಗಿ ಎರಡೂ ಕೂಡ ಬೃಹತ್ತಾಗಿ ನಿರ್ಮಿಸಲ್ಪಟ್ಟ ಸ್ನಾಯುಪೂರಿತ ಶಕ್ತಿಶಾಲಿ ನಾಯಿಗಳಾಗಿವೆ. ಮೂರನೆಯದಾಗಿ ಎರಡೂ ಕೂಡ ಅಧಿಕ ಶೆಡ್ಡಿಂಗ್ ಅನ್ನು ಹೊಂದಿದ್ದು ಅಧಿಕ ಗ್ರೂಮಿಂಗ್ನ ಅವಶ್ಯಕತೆಯನ್ನು ಬೇಡುತ್ತವೆ. ನಾಲ್ಕನೆಯದಾಗಿ ಎರಡೂ ಕೂಡ ಸ್ವಾಮಿನಿಷ್ಠೆ, ಜಾಣ್ಮೆ ಮತ್ತು ಪ್ರೊಟೆಕ್ಟಿವ್ ಭಾವನೆಗಳಂತಹ ಒಂದೇ ಥರದ ವ್ಯಕ್ತಿತ್ವವನ್ನು ಹೊಂದಿವೆ. ಇನ್ನು ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ ಮತ್ತು ವೈಟ್ ಜರ್ಮನ್ ಶಪರ್ಡ್ಗಳಿಗೂ ಇರುವ ಭಿನ್ನತೆ ಎಂದರೆ, ಒಂದನೆಯದಾಗಿ ವೈಟ್ ಜರ್ಮನ್ ಶಪರ್ಡ್ಗಳು ಬಿಳಿ ಅಥವಾ ಕೆನೆ ಬಣ್ಣದಲ್ಲಿ ಕಂಡುಬರುತ್ತವೆ. ಎರಡನೆಯದಾಗಿ ಇವು ಜರ್ಮನ್ ಶಪರ್ಡ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ಉದ್ದನೆ ಕೂದಲನ್ನು ಹೊಂದಿದ್ದು ಕೂದಲನ್ನು ಸ್ಪರ್ಶಿಸಿದಾಗ ಮೃದುವಾಗಿ ಫೀಲ್ ಆಗುತ್ತದೆ. ಮೂರನೆಯದಾಗಿ ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ಗಳೆಲ್ಲ ಅಂಡರ್ ಕೋಟ್ ಹೊಂದಿದ ಡಬಲ್ ಕೋಟ್ ನಾಯಿಗಳಾಗಿವೆ. ಆದರೆ ವೈಟ್ ಜರ್ಮನ್ ಶಪರ್ಡ್ಗಳಲ್ಲಿ ಕೆಲವಕ್ಕೆ ಡಬಲ್ ಕೋಟ್ ಕಂಡುಬರುವುದಿಲ್ಲ. ಇದಿಷ್ಟೇ ಭಿನ್ನತೆಗಳನ್ನು ನಾವು ಸ್ಟ್ಯಾಂಡರ್ಡ್ GST ಮತ್ತು ವೈಟ್ GST ಕಾಣಬಹುದಾಗಿದೆ.
ಇನ್ನು ಅಲ್ಬಿನೋಗೂ ಮತ್ತು ವೈಟ್ ಜರ್ಮನ್ ಶಪರ್ಡ್ಗೂ ಇರುವ ವ್ಯತ್ಯಾಸವನ್ನು ಗಮನಿಸುವುದಾದರೆ, ಹಲವಾರು ಜನ ವೈಟ್ ಜರ್ಮನ್ ಶಪರ್ಡ್ಗಳನ್ನು ಅಲ್ಬಿನೋ ಜರ್ಮನ್ ಶಪರ್ಡ್ಗಳೆಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಅದು ತಪ್ಪು, ಏಕೆಂದರೆ ಅಲ್ಬಿನೋಗಳು ಪಿಂಕ್ ಐಸ್, ಪೇಲ್ ಸ್ಕಿನ್ ಮತ್ತು ಬಣ್ಣರಹಿತ ಕೂದಲನ್ನು ಹೊಂದಿರುತ್ತವೆ. ಇದು ಪಿಗ್ಮೆಂಟೇಷನ್ನ ಕೊರತೆಯಿಂದ ಉಂಟಾಗುವ ನ್ಯೂನ್ಯತೆಯಾಗಿದೆ. ಆದರೆ ವೈಟ್ ಜರ್ಮನ್ ಶಪರ್ಡ್ಗಳು ಗೋಲ್ಡ್ ಅಥವಾ ಬ್ರೌನ್ ಕಲರ್ನ ಕಣ್ಣುಗಳು, ಪಿಂಕ್ ಅಥವಾ ಬ್ಲಾಕ್ ಕಲರ್ನ ಚರ್ಮ, ಸಾಲಿಡ್ ವೈಟ್ ಕಲರ್ನ ಕೋಟ್ ಮತ್ತು ಕಪ್ಪನೆ ಮೂಗನ್ನ ಹೊಂದಿರುತ್ತವೆ. ಹಾಗಾಗಿ ವೈಟ್ ಜರ್ಮನ್ ಶಪರ್ಡ್ಗಳು ಅಲ್ಬಿನೋ ಡಾಗ್ಗಳಲ್ಲ. ಇನ್ನು ವೈಟ್ ಜರ್ಮನ್ ಶಪರ್ಡ್ಗಳ ಜನನ ಹೇಗಾಗುತ್ತದೆ ಎಂದು ನೋಡೋಣ ಬನ್ನಿ. ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ಗಳು ಹಿಂಜರಿತದ ಬಿಳಿ ಜೀನನ್ನು ಹೊಂದಿವೆಯೇ ಇಲ್ಲವೇ ಎಂಬುದರ ಆಧಾರದ ಮೇಲೆ ಇದು ನಿರ್ಧರಿತವಾಗುತ್ತದೆ. ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ಗಳು ಹಿಂಜರಿತದ ಜೀನ್ ಅನ್ನು ಹೊಂದಿರದಿದ್ದರೆ ಅವು ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ಗಳಿಗೆ ಮಾತ್ರ ಜನ್ಮ ನೀಡುತ್ತವೆ. ಒಂದು ವೇಳೆ ಅವು ಹಿಂಜರಿತದ ಜೀನ್ ಅನ್ನು ಹೊಂದಿದ್ದರೆ ಅರ್ಧದಷ್ಟು ಸಂಖ್ಯೆಯ ಮರಿಗಳು ಬಿಳಿಯಾಗಿಯೂ ಇನ್ನುಳಿದ ಅರ್ಧದಷ್ಟು ಮರಿಗಳು ಸ್ಟ್ಯಾಂಡರ್ಡ್ ಕಲರ್ನಲ್ಲಿಯೂ ಲಭ್ಯವಾಗುತ್ತವೆ. ಇನ್ನು ಎರಡು ಜರ್ಮನ್ ಶಪರ್ಡ್ಗಳು ವೈಟ್ ಜರ್ಮನ್ ಶಪರ್ಡ್ಗಳೇ ಆಗಿದ್ದರೆ ಬಹುಪಾಲು ವೈಟ್ ಜರ್ಮನ್ ಶಪರ್ಡ್ಗಳಿಗೆ ಜನ್ಮ ನೀಡುತ್ತವೆ. ಆದರೂ ಕೆಲವೇಳೆ ಅವು ಬಿಳಿಯ ಜರ್ಮನ್ ಶಪರ್ಡ್ಗಳ ಜೊತೆ ಜೊತೆಗೆ ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ಗಳನ್ನು ಹೆರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಕೊನೆಯದಾಗಿ ಹೇಳುವುದಾದರೆ, ವಂಶವಾಹಿಗಳಲ್ಲಿನ ಹಿಂಜರಿತವು ಕೇವಲ ಅವುಗಳ ಬಣ್ಣಕ್ಕೆ ಮಾತ್ರ ಸೀಮಿತವೇ ಹೊರತು ಅವುಗಳ ಆರೋಗ್ಯ ಮತ್ತು ಮನೋಧರ್ಮದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ವೈಟ್ ಜರ್ಮನ್ ಶಪರ್ಡ್ಗಳ ಬೆಲೆಯು ಅಂತಾರಾಷ್ಟ್ರೀಯವಾಗಿ 750 ರಿಂದ $1,000 ವರೆಗೂ, ಎಂದರೆ ಸರಿಸುಮಾರು 50,000 ರಿಂದ 70,000 ರೂಪಾಯಿ ವರೆಗೂ ಇದೆ. ಇನ್ನು ಎರಡನೆಯದಾಗಿ ಪೀಬಲ್ಡ್ ಜರ್ಮನ್ ಶಪರ್ಡ್ ಬಗ್ಗೆ ತಿಳಿಯೋಣ. ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಮೆರಿಕದಲ್ಲಿ ಬ್ಲಾಕ್ ಅಂಡ್ ಟ್ಯಾನ್ ಕಲರ್ ಹೊಂದಿದ ಎರಡು ಸ್ಟ್ಯಾಂಡರ್ಡ್ ಜರ್ಮನ್ ಶಪರ್ಡ್ಗಳಿಗೆ ಒಂದು ಪೀಬಲ್ಡ್ ಕಲರ್ನ ಜರ್ಮನ್ ಶಪರ್ಡ್ನ ಜನನವಾಯಿತು. ಅದು ಬ್ಲೂ ಐಯನ್ನು ಸಹ ಹೊಂದಿತ್ತು. ಅದರ ಇಂದಿನ ಸತ್ಯತೆಯನ್ನು ತಿಳಿಯಲು ಅದರ ಒಡತಿ ಅದನ್ನು ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಗೆ ಒಯ್ದು ಪರೀಕ್ಷೆಗೆ ಒಳಪಡಿಸಿದಾಗ ತಿಳಿಯಿತು ಅವು ತಮ್ಮ ಪೀಬಲ್ಡ್ ಬಣ್ಣವನ್ನು ಜರ್ಮನ್ ಶಪರ್ಡ್ ಸಿಂಗಲ್ ಬ್ಲಡ್ ಲೈನ್ನಿಂದ ಪಡೆಯುತ್ತವೆ ಎಂದು. ಆ ನಂತರದಲ್ಲಿ ಆ ಬಣ್ಣ ವಿನ್ಯಾಸದ ಜರ್ಮನ್ ಶಪರ್ಡ್ಗಳನ್ನು ಪಾಂಡಾ ಶಪರ್ಡ್ಗಳೆಂದು ಕರೆಯಲಾಯಿತು. ಪಾಂಡಾ ಶಪರ್ಡ್ಗಳು ಉಳಿದ ಜರ್ಮನ್ ಶಪರ್ಡ್ಗಳಂತೆ ಬ್ಲಾಕ್ ಅಂಡ್ ಟ್ಯಾನ್ ಬಣ್ಣದ ಜೊತೆಗೆ 35%ನಷ್ಟು ಬಿಳಿ ಬಣ್ಣವನ್ನು ಹೊಂದಿರುತ್ತವೆ. ವಿಪರ್ಯಾಸ ಎಂದರೆ ಇದರ ಪೋಷಕರಾರು ವೈಟ್ ಜರ್ಮನ್ ಶಪರ್ಡ್ಗಳಾಗಿರುವುದಿಲ್ಲ. ಕೆಲ ಕೆನಲ್ ಕ್ಲಬ್ಗಳು ಇವನ್ನ ಪ್ರತ್ಯೇಕ ತಳಿ ಎಂದರೆ ಮತ್ತೆ ಕೆಲವು ಇವನ್ನ ಜರ್ಮನ್ ಶಪರ್ಡ್ಗಳಲ್ಲಿನ ಒಂದು ಬಣ್ಣವಾಗಿದ್ದು ಅದು ದೋಷಪೂರಿತ ವರ್ಣ ಸಂಯೋಜನೆ ಎಂದು ಬಗೆಯುತ್ತವೆ. ಇವು 22 ರಿಂದ 26 ಇಂಚು ಎತ್ತರವನ್ನು ಹೊಂದಿದ್ದು 12 ರಿಂದ 14 ವರ್ಷ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಪಾಂಡಾ ಶಪರ್ಡ್ಗಳು ಸಹ ಇತರೆ ಜರ್ಮನ್ ಶಪರ್ಡ್ಗಳ ಥರ ದೇಹ ರಚನೆ ಮತ್ತು ವ್ಯಕ್ತಿತ್ವವನ್ನು ಹೊಂದಿದ್ದು ಜರ್ಮನ್ ಶಪರ್ಡ್ಗಳಿಗೆ ಬಾಧಿಸುವ ಎಲ್ಲ ಕಾಯಿಲೆಗಳು ಇವುಗಳಿಗೆ ಬಾಧಿಸುತ್ತವೆ. ವಿರಳಾತಿ ವಿರಳವಾಗಿ ಲಭ್ಯವಾಗುವ ಪಾಂಡಾ ಶಪರ್ಡ್ಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆಯು ಹೆಚ್ಚಿದ್ದು ದರವು $1,300 ನಿಂದ $2,000 ವರೆಗೂ, ಅಂದರೆ $90,000 ನಿಂದ $140,000 ವರೆಗೂ ದರವಿದೆ. ಹಾಗೆಯೇ ಜರ್ಮನ್ ಶಪರ್ಡ್ನಲ್ಲಿ ಬ್ಲಾಕ್ ಜರ್ಮನ್ ಶಪರ್ಡ್ಗಳು ಸಹ ಇದ್ದು ಅದರ ಮಾಹಿತಿಯ ಜೊತೆಗೆ ಜರ್ಮನ್ ಶಪರ್ಡ್ಗಳ ಕೇರ್, ಪ್ಯೂರಿಟಿ ಹಾಗೂ ಇತರೆ ತಳಿಗಳ ಮಾಹಿತಿಯು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಇದಿಷ್ಟು ವೈಟ್ ಜರ್ಮನ್ ಶಪರ್ಡ್ಗಳು ಮತ್ತು ಪಾಂಡಾ ಶಪರ್ಡ್ಗಳ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು. ಧನ್ಯವಾದಗಳು.